ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಸಿರಿ ಮನೆಗೆ ಸ್ವಾಗತ. ಇವತ್ತು ಬೆಳಗ್ಗೆನೆ ಅಡುಗೆ ಮನೆಗೆ ಬಂದುಬಿಟ್ಟಿದ್ದೀನಿ ನಾನು. ಡೈಲಿ ಅಮ್ಮನೇ ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ತಿದ್ರು. ಇವತ್ತು ಬೆಳಗ್ಗೆ ಅಮ್ಮನ ಜೊತೆನೆ ನನ್ನ ಒಂದು ಡೇ ಶುರು ಆಗಿದೆ ಅಂತಲೇ ಹೇಳ್ಬೋದು. ಯಾಕೆ ಏನು ಅಂತ ಹೇಳಿ ವ್ಲಾಗ್ನ ನೋಡ್ತಾ ಇರಿ, ಗೊತ್ತಾಗತ್ತೆ ನಿಮಗೆ ಏನು ಎತ್ತ ಅಂತ. ಇವತ್ತು ತಿಂಡಿನ ಬ್ರೇಕ್ಫಾಸ್ಟ್ ನಾನೇ ರೆಡಿ ಮಾಡ್ತಾ ಇದ್ದೀನಿ. ಅಂದರೆ ನಾನು ಒಂದು ಮಾಡಿದ್ರೆ ಅಮ್ಮ ಒಂದು ಮಾಡ್ತಿರ್ತಾರೆ. ಇನ್ನು ಮಕ್ಕಳೆಲ್ಲ ಮಲಗಿದ್ದಾರೆ. ನನ್ನ ಒಂದು ಅಮ್ಮನ ಅಡುಗೆ ಮನೆ ಕೆಲಸ ಶುರು ಆಗಿದೆ. ಬನ್ನಿ ನೋಡೋಣ ಇನ್ನೇನಾಗತ್ತೆ ಅಡುಗೆ ಮನೇಲಿ ಅಮ್ಮ ನಂದು ಮಾತುಕತೆ ಎಲ್ಲನೂ ಅಂತ. ನೋಡಿ ನಮ್ಮಮ್ಮ ಹೆಂಗೆಲ್ಲ ಮಾಡ್ತಾರೆ ಅಂತ. ಕುಕ್ಕಿಂಗ್ ಮೇಡಮ್ ಅಂತೆ ಅಮ್ಮಂಗೆ ತುಂಬಾ ಚೆನ್ನಾಗಿ ಏನು ತಿಂಡಿ ಎಲ್ಲ ಮಾಡ್ತಾರೆ, ಇಲ್ಲ ಅಂತ ಹೇಳಲ್ಲ. ಆದ್ರೆ ಅಳಿಯ ಏನಾದ್ರೂ ಬರ್ತಾರೆ ಅಂತಂದ್ರೆ ನಾನ್ ಮಾಡಲ್ಲಪ್ಪ, ನೀನೇ ಮಾಡ್ಬಿಡು. ಅವರು ಆಸ್ಮ ಕಡೆ ಅಡಿಗೆ ಊಟ ಹಿಂಗೆ ನೋಡಿ ಎಲ್ಲಾದ್ರೂ ಉಂಟಾಯ್ತರ. ನಮ್ ಕಡೆ ಅವ್ರಿಗೆ ಇಷ್ಟ ಆಗಲ್ಲ. ಅವ್ರ ಕಡೆ ಮಲಗಿದ್ರೆ ಬಂದ್ಬಿಟ್ಟು ಇದ್ದೇಳಮ್ಮ ಇದ್ದು ತಿಂಡಿ ಮಾಡಮ್ಮ, ತುಂಬಾ ಚೆನ್ನಾಗಿ ಮಾಡ್ತಾರೆ ನಿಜವಾಗ್ಲು, ಎಷ್ಟು ಚೆನ್ನಾಗಿ ಮಾಡ್ತಾರೆ ಗೊತ್ತಾ. ಆದ್ರೂ ಏನಂತ ಸುಮ್ನೆ ಬೆಂಟದ ನೀನೇ ಮಾಡು ನೀನೇ ಮಾಡು ಅಂತ ಅವರು ಮಾಡಿ ತೋರಿಸಿದ್ರೆ ಅಳಿಂಗೆ ಕೈದ ರುಚಿ ಹೇಗಿದೆ ನಮ್ಮ ಅತ್ತೆ ಮಂಡ್ಯ ರಾಮನಗರ ಮೇಲ್ ಹೋಗಿದ್ರು ಈಗ ನೋಡಿ ಹೇಳೋದು ನನಗೆ ಹೇಳಿದ್ರು ತಗೊಂಬರ್ತಾ ಇರ್ಲಿಲ್ವಾ ಅಂತ. ಏನಿಲ್ಲ ಇವಾಗ ಪೂರಿ ಮಾಡ್ತಿದ್ದಾರೆ ಅಮ್ಮ, ಅದಕ್ಕೆ ಆಲೂಗಡ್ಡೆ ಸಾಗು ಮಾಡ್ತಾ ಇದೀನಿ ಅಷ್ಟೇ. ಸಿಂಪಲ್ ಆಲೂಗಡ್ಡೆ ಸಾಗು, ಏನು ಆಲೂಗಡ್ಡೆ ಪಲ್ಯ ಮಾಡ್ತೀವಿ ಅದಕ್ಕೇನೆ ಸ್ವಲ್ಪ ಕಡಲೆ ಹಿಟ್ಟನ್ನ ನೀರಲ್ಲಿ ಮಿಕ್ಸ್ ಮಾಡಿ ಹಾಕಿದ್ರೆ ಆಲೂಗಡ್ಡೆ ಸಾಗು ಆಗತ್ತೆ. ಪಲ್ಯಕ್ಕೆ ಟೊಮೆಟೊ ಹಾಕಲ್ಲ, ಸಾಗುಗೆ ಟೊಮೆಟೊ ಹಾಕೋದು ಅಷ್ಟೇ, ಇನ್ನೇನು ಇಲ್ಲ. ಸ್ವಲ್ಪ ಈಗ ಕೂಗ್ಸಿದಲ್ವಾ ಸ್ವಲ್ಪ ಏರಿದೆ ಅದಲ್ಲ, ಹೋಗ್ಬಿಟ್ಟು ತಣ್ಣಿಗೆ ಆದ್ಮೇಲೆ ಪಲ್ಯ ಮಾಡೋಣ. ಓಕೆ ಫ್ರೆಂಡ್ಸ್, ನಾನು ಇವತ್ತು ವ್ಲಾಗ್ನ ಶುರು ಮಾಡಿದ್ದೀನಿ. ಯಾವ ಹೇಳಲಿಲ್ಲ ಹಂಗೆ ಶುರು ಮಾಡಿಬಿಟ್ಟೆ. ಆಲೂಗಡ್ಡೆ ಬೇಯಕ್ಕಿಟ್ಟೆ, ನನ್ನ ಮೇಲೂ ನಮ್ಮ ಅಮ್ಮನೇ ಹೇಳ್ತಾರೆ ಎಲ್ಲಾದ್ರೂ. ಆಲೂಗಡ್ಡೆ ಬೇಯಕ್ಕಿಟ್ಟಿದ್ದೆ, ಇವಾಗ ಕೂಗ್ತು, ಎರಡು ಬಿಸಿ ಕೂಗಿಸ್ಕೊಂಡ್ರೆ ಸಾಕು ಬೆಂದಿರುತ್ತೆ. ಅದು ತಣ್ಣಗಾದ್ಮೇಲೆ ಮಿಷಿದು ಗ್ಯಾಸ್ ಹೋದ್ಮೇಲೆ ಇಟ್ಬಿಟ್ಟು ಸಿಪ್ಪೆ ಬಿಡಿಸ್ಬಿಟ್ಟು ಆಮೇಲೆ ಈರುಳ್ಳಿ ಟೊಮೆಟೊ ಮೆಣಸಿನ್ಕಾಯಿ. ನೋಡಿ ಎಷ್ಟು ಚೆನ್ನಾಗಿ ಅಡುಗೆ ಲೀಸ್ಟ್ ಹೇಳ್ತಾ ಇದ್ದಾರೆ. ಇವರಿಗೆ ಅಡುಗೆ ಮಾಡಕ್ ಬರಲ್ವಾ, ಎಷ್ಟು ಸುಳ್ಳು ಹೇಳ್ತಾರಲ್ಲ ನಮ್ಮಮ್ಮ. ಅದನ್ನೇ ಹೇಳ್ತಾ ಇದೀನಿ, ಬರೋದೇ ಇಲ್ಲ ಅಂದ್ಬಿಟ್ಟು ಇಷ್ಟು ಚೆನ್ನಾಗಿ ರೆಸಿಪಿ ಹೇಳ್ತಾ ಇದೆಯಲ್ಲ ಅಮ್ಮ. ನೋಡಿ ಮಾಡ್ಬೇಕು ಅಂತ ಸೋಂಬೇರಿ ನಮ್ಮಮ್ಮ ಅಳ್ಳಿ ನಾನ್, ಯಾಕಂದ್ರೆ ಚೆನ್ನಾಗಿಲ್ಲ ಅಂತಂದ್ರೆ ಮಕ್ಳು ನೀನೇ ತಾನೇ ಮಾಡಿದ್ದು, ಚೆನ್ನಾಗಿದ್ರು ಚೆನ್ನಾಗಿಲ್ಲ ನೀನೇ ತಾನೇ, ನಿನ್ ಗಂಡಂಗೆ ಹೆಂಗಾದ್ರೂ ಇಷ್ಟ ಆಗತ್ತೆ, ನಾವು ಮಾಡಿದ್ರೆ ಚೆನ್ನಾಗಿಲ್ಲ ಅಂದ್ಬಿಟ್ರೆ ಅಂತ. ಎಲ್ಲಾ ಮನೇಲಿ ಅತ್ತೆದಿರಿಂಗ್ ಇರೋದಿಲ್ಲ ನಮ್ಮ ಕುಕ್ಕಿಂಗ್. ಈ ಟವಲ್ ಯಾಕೋ ನನ್ ಬಿಟ್ಟು ಹೋಗ್ತಾ ಇಲ್ಲ, ಇದು ನಮ್ಮಮ್ಮ ನನ್ನ ಹತ್ರಕ್ಕೆ ಹಾಕ್ತಾರೆ ಯಾವಾಗ್ಲೂ. ನಾನು ಹಿಟ್ಟು ಕಲ್ಸಿಟ್ಟಿರೋದು ಬರೀ ಗೋಧಿ ಹಿಟ್ಟು ಪೂರಿಗೆ. ನಮ್ಗೆ ಏನ್ ಗೊತ್ತಾ, ಪೂರಿ ಮಾಡ್ಬೇಕಂದ್ರೆ ನನ್ನ ಲಕ್ಸಕ್ ಹೋಗಲ್ಲ. ಈ ಏನದು ಅಮ್ಮ ಒತ್ತೋದು ಮಿಷನ್, ಹಪ್ಪಳ ಒತ್ತೋ ಮಿಷನ್ ಇರತ್ತಲ್ಲ ಪ್ರೆಸ್ಸಿಂಗ್, ಅದ್ರಲ್ಲಿ ಪ್ರೆಸ್ ಮಾಡ್ಕೊಂಡ್ಬಿಡ್ತೀನಿ. ನಮ್ಮಮ್ಮ ಮಾತ್ರ ಎಲ್ಲ ಲಟ್ಸೋದೆ, ನಂಗೆ ಅದನ್ನು ಲಟ್ಸಕ್ಕೆ ಬರಲ್ಲ. ಮಕ್ಕಳಿಗೆ ಸ್ಕೂಲ್ಗೆಲ್ಲ ಬಾಕ್ಸಿಗೆ ಹಾಕ್ಬೇಕಲ್ವಾ, ಈಕ್ವಲಾಗಿ ಶೇಪ್ ಬರಬೇಕು ಬಾಕ್ಸಿಗೆ, ಚಿಕ್ಕ ಚಿಕ್ಕದಾಗೆ ಇರಬೇಕು ಒಂದು ಶೇಪು ಕೂಡ. ಅದಕ್ಕೆ ಏನು ಮಾಡ್ತೀನಿ ನಾನು, ಜಸ್ಟ್ ಪ್ರೆಸ್ಸಿಂಗ್ ಪ್ರೆಸ್ ಮಾಡಿ ಮಾಡಿ ಹಾಕ್ತಾ. ಆ ಥರ ಪ್ರೆಸ್ಸಿಂಗ್ ಮಿಷಿನ್ ಇಟ್ಕೊಂಬಿಡಿ, ನಿಜವಾಗ್ಲಿ ಎಷ್ಟು ಜನ ಮನೆಗೆ ಬಂದರೂ ನೀವು ಎಷ್ಟು ಬೇಕಾದರೂ ಪೂರಿ ಮಾಡ್ಕೊಡ್ಬೋದು. ನೋ ಟೆನ್ಷನ್ ಪೂರಿ ಮಾಡೋದಕ್ಕೆ, ಚಿಕ್ಕದ ದೊಡ್ಡ ಎಷ್ಟು ದೊಡ್ಡ ಸೈಜ್ ಆದ್ರೂ ಮಾಡ್ಕೊಳ್ಳಿ, ಚಿಕ್ಕ ಸೈಜ್ ಆದ್ರೂ ಮಾಡ್ಕೊಳ್ಳಿ, ಆರಾಮ್ಸೆ ಮಾಡ್ಬೋದು. ಅಷ್ಟೇ ನಾನ್ ಮಾಡದ್ ಹಂಗೆ, ನಮ್ಮ ಅಮ್ಮ ಮಾತ್ರ ಇಲ್ಲಪ್ಪ ತುಂಬಾ ಅದೇ ಅದುವೇ ಹಪ್ಳ ಒತ್ತು ಮಿಷಿನ್ ಅಲ್ಲ, ಕೈಯಲ್ಲೇ ಉಜ್ಜೋದು ಚೆನ್ನಾಗಿ. ಏನೋ ಅವ್ರಲ್ಲಿ ಕಂಫರ್ಟಬಲ್ ಮಾಡ್ತಾ ಇಲ್ಲ. ಈಗ ನಂಗೆ ಆಲೂಗಡ್ಡೆ ಬಿಡಿಸ್ಕೊಡುಮ್ಮ, ನೋಡಿ ಆಲೂಗಡ್ಡೆ ಬಿಡಿಸ್ಕೊಡಿ ಅಂತ ನಮ್ಮ ಅಮ್ಮ ಆಲೂಗಡ್ಡೆ ಬಿಡಿಸ್ತಾ ಇಲ್ಲ. ಆಲ್ರೆಡಿ ಹೇಳಿದೆ ಫ್ರೆಂಡ್ಸ್, ಇವತ್ತು ನಾನು ಏನು ಮಾಡ್ತಾ ಇದ್ದೀನಿ ಅಂತ, ಆಲೂಗಡ್ಡೆ ಸಾಗು ಮಾಡ್ತಾ ಇದ್ದೀನಿ. ಅದಕ್ಕೆ ಇಲ್ಲೊಂದು 5 ಆಲೂಗಡ್ಡೆನ ಬೇಯಿಸಿಟ್ಕೊಂಡಿದ್ದೀನಿ. ಸಿಪ್ಪೆ ತೆಗೆದುಕೊಡ್ತಾರಮ್ಮ, ಅಷ್ಟರಲ್ಲಿ ಒಗ್ಗರಣೆ ಮಾಡ್ಕೊಂಬಿಡೋಣ ಅಂತ. ಇಲ್ಲಿ ಒಗ್ಗರಣೆಗೆ ಪ್ಯಾನ್ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಗೆ ಸಾಸಿವೆ ಕರ್ಬೇವಿನ ಸೊಪ್ಪು
ಕರ್ಬೇವಿನ ಸೊಪ್ಪು ಹಸಿದಿದ್ರೆ ಚೆಂದ, ಅಮ್ಮ ಮೇಲ್ಗಡೆ ಟೆರೆಸ್ಗೆ ಹೋಗಿದ್ಕೊಂಬರ್ಬೇಕಲ್ಲ ಅಂದ್ಬಿಟ್ಟು ಒಣಗಿದ್ದೆ ಅದನ್ನೇ ಹಾಕ್ಬಿಟ್ಟೆ. ಹಾಕಿ ಕಡಲೆಬೇಳೆ ಹಾಗೆ ಹಸಿ ಮೆಣಸಿನ್ಕಾಯಿ ಇಷ್ಟನ್ನು ಚೆನ್ನಾಗಿ ಹುರ್ಕೊಂಡು ಇದಕ್ಕೆ ಸ್ವಲ್ಪ ಈರುಳ್ಳಿ ಮೀಡಿಯಂ ಸೈಜ್ಗೆ ಹಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ಒಂದೇ ಒಂದು ಟೊಮೆಟೊ ಹಚ್ಚಿಟ್ಕೊಂಡಿದ್ದೀನಿ ಅಷ್ಟೇ, ಒಂದೇ ಒಂದು ಟೊಮೆಟೊ ಹಣ್ಣು ಕೂಡ ಹಾಕ್ತಾ ಇದ್ದೀನಿ. ಸ್ವಲ್ಪ ಸಾಗು ಅಂದರೆ ಒಂಚೂರು ಟೊಮೆಟೊ ಹಾಕಿದರೆ ಟೇಸ್ಟು ಚೆನ್ನಾಗಿರುತ್ತೆ, ಇಲ್ಲ ಅಂದರೆ ಅಷ್ಟು ಟೇಸ್ಟ್ ಇರಲ್ಲ ಅನ್ಸುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಕಾಲು ಟೀ ಸ್ಪೂನಷ್ಟು ಅರಶಿನದ ಪುಡಿ ಹಾಗೆ ಉಪ್ಪು, ಉಪ್ಪೊಂದು ಹಾಕೋದು ತೋರಿಸಿಲ್ಲ, ಒಂದು ಸ್ವಲ್ಪ ಉಪ್ಪನ್ನು ಹಾಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಈಗ ಅದಕ್ಕೆ ಒಂದು ಕಪ್ಪಷ್ಟು ನೀರು ಹಾಕಿದ್ದೀನಿ. ಫಸ್ಟೇ ನೀರು ಜಾಸ್ತಿ ಹಾಕಿಲ್ಲ, ಸ್ವಲ್ಪ ನೀರು ಹಾಕಿದ್ದೀನಿ. ಈರುಳ್ಳಿ ಟೊಮೆಟೊ ಎಲ್ಲ ಸ್ವಲ್ಪ ಚೆನ್ನಾಗಿ ಬೇಯ್ತಾ ಇರಲಿ. ಅಷ್ಟರಲ್ಲಿ ಏನಮ್ಮ ಸಿಪ್ಪೆ ಬಿಡಿಸ್ಕೊಟ್ಟಿದ್ದಾರಲ್ಲ ಆಲೂಗಡ್ಡೆ, ಅದನ್ನು ನಾನು ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಈ ಅಂದರೆ ಚೆನ್ನಾಗಿ ಆಲೂಗಡ್ಡೆ ಬೆಂದಿತ್ತು, ಅದರಿಂದ ಸ್ಪೂನಲ್ಲೇ ಮಾಡ್ತಾ ಇದ್ರೇ ಅದು ಚೆನ್ನಾಗಿ ಸ್ಮ್ಯಾಶ್ ಆಗ್ತಾ ಇತ್ತು. ಇಲ್ಲ ಒಂದು 5 ಆಲೂಗಡ್ಡೆ ತೊಗೊಂಡಿದ್ದೀನಿ ಅಷ್ಟೇ, ಏನು ಜಾಸ್ತಿ ತೊಗೊಂಡಿಲ್ಲ, ಒನ್ ಟೈಮಿಗೆ ಕರೆಕ್ಟಾಗಿರುತ್ತೆ ಸಾಕು ಇದು. ಈಗ ಇದು ಏನು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಒಗ್ಗರಣೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿ ಅದಕ್ಕೆ ನೀವು ಏನಪ್ಪ ಅಂತಂದರೆ ಇನ್ನೊಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೋಬೇಕು. ಯಾಕಂದರೆ ಫಸ್ಟು ಸ್ವಲ್ಪ ನೀರು ಹಾಕ್ತೆ, ಯಾಕಂದರೆ ಆಲೂಗಡ್ಡೆ ಹಾಕಿದಾಗ ಆಲೂಗಡ್ಡೆ ಕಮ್ಮಿ ಆಗಿಬಿಟ್ಟು ನೀರು ಜಾಸ್ತಿ ಆಯಿತು ಅಂದರೆ ತುಂಬ ಹೊತ್ತು ಕುದಿಸ್ಬೇಕಾಗತ್ತೆ. ಅದಕ್ಕೆ ಫಸ್ಟು ಸ್ವಲ್ಪ ನೀರು ಹಾಕಿ ಈರುಳ್ಳಿ ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದ ಮೇಲೆ ಆಮೇಲೆ ನಮ್ಮ ಒಂದು ತೇಳು ನೋಡ್ಕೊಂಡು ನೀರು ಸೇರಿಸ್ಕೊಂಡ್ರೆ ಬೆಟರ್ ಅಲ್ವಾ. ಈಗ ಇದು ಕುದೀತಾ ಇರಲಿ, ಅಷ್ಟರಲ್ಲಿ ಇದಕ್ಕೆ ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಂಬಿಡೋಣ. ನಿಮಗೆ ನಾರ್ಮಲ್ ಸಾಗುಗಿಂತ ಸ್ವಲ್ಪ ಕಡಲೆ ಹಿಟ್ಟು ಮಿಕ್ಸ್ ಮಾಡಿ ಸಾಗು ಮಾಡಿ ಇದೊಂಥರ ನಿಮಗೆ ಆ ಒಂದು ಗಟ್ಟಿ ಅನ್ನೋ ಒಂದು ಅದಕ್ಕೆ ಬರುತ್ತೆ ಅಂತ ಹೇಳ್ಬೋದು. ಗಟ್ಟಿ ಸ್ವಲ್ಪ ಮೀಡಿಯಮ್ ಆಗಿ ಗಟ್ಟಿ ಅಂತ ಬರುತ್ತೆ, ನೀರು ನೀರು ಥರ ಅನ್ಸೋದಿಲ್ಲ. ಕಡಲೆ ಹಿಟ್ಟು ಎಲ್ಲ ಮಿಕ್ಸ್ ಮಾಡಿದ್ದನ್ನು ಹಾಕ್ಬಿಟ್ಟು ಒಂದೆರಡು ಸಾರಿ ಮಿಕ್ಸ್ ಮಾಡಿದರೆ ಮುಗೀತು ನಮ್ಮ ಒಂದು ಆಲೂಗಡ್ಡೆ ಸಾಗು. ತಿಂಡಿ ತಿಂತಾ ಇದ್ದಾರೆ ಇಲ್ಲಿ ಕುತ್ಕೊಂಡು, ಅಮ್ಮ ಓದುತ್ತಿದ್ದಾರೆ, ನಾನು ಪೂರಿ ಮಾಡ್ತಾ ಇದ್ದೀನಿ, ತಿಂಡಿ ತಿಂದಿದ್ದಾರೆ. ಅಮ್ಮ ಎಲ್ಲ ಒತ್ತಿ ಒತ್ತಿ ಕೊಟ್ಟಿರೋದು, ನಾವು ಪೂರಿ ಮಾಡ್ತಾ ಇರೋದು, ಅಲ್ಲಲ್ಲಿ ಮನೆಗೆ ಮಾಡಿ ಮಾಡಿ ಕೊಡ್ತಾ ಇದ್ದೀವಿ. ಅವ್ರು ತಿಂಡಿ ತಿಂದಿದ್ದಾರೆ, ಸಿಹಿ ಎಲ್ಲ ಚೆನ್ನಾಗಿ ಕಾಲಿದೆ, ಚೆನ್ನಾಗಿ ಉಪ್ಪುತ್ತೆ ನಾನು ಅಮ್ಮ ಮಾಡೋಕ್ಕೆ ಸೂಪರ್. ಹೇಗಿದೆ ಪೂರಿ ಸಾಗುರಿ? ನಮ್ಮಮ್ಮ ಅಳಿಮಯ್ಯ ಬರ್ತಾರೆ ಅಂದ್ರೆ ನಾನ್ ಮಾತ್ರ ಮಾಡಲ್ಲ, ನೀನೇ ಮಾಡು ನೀನೇ ಮಾಡು ಅನ್ನೋದು. ನಾನೇ ಎಲ್ಲ ಇವಾಗೆಲ್ಲ ಮಾಡ್ತಾ ಇರೋದು ಏನವ ನೀನು? ಅಳಿಮಯ್ಯ ಬಂದ್ರೆ ಮಾತ್ರ ಮಾಡಲ್ಲ ನಾನ್ ಮಾಡಲ್ಲ ಅಂತ, ಅಳಿಮಯ್ಯ ಬಂದಿಲ್ಲ ಅಂದ್ರೆ ಮಾತ್ರ ಮಾಡ್ತೀನಿ ಅಂತ. ನಾನೇ ಎಲ್ಲ ಮಾಡ್ತಾ ಇರೋದು ಇವಾಗ. ನಿಜನಾ? ನಮ್ಮಮ್ಮ ಎಲ್ಲ ನಿಜನ ನೀವು ನಂಬ್ತೀರಾ? ಅಪ್ಪನ ಬಂದ್ರು ಈಗ ನಾವು ಅಬ್ಬಬ್ಬಲ್ ಬೈತಾ ಇದಾರೆ ಎಷ್ಟೊತ್ತು ಮಾಡೋದು ಬೇಗ ಬೇಗ ಕೊಡು ಅಂತ. ಓಕೆ ಅಲ್ಲಿ ಶಾಲ್ ಒದ್ದಿಸ್ದಂಗ್ ನಮ್ಮ ಅಮ್ಮ ಅವಾಗ ಅವಾಗ ನನ್ಗೆ ಬಡಿಕೊಂಡಿರ್ಬೇಕು, ಎಂತ ಕೇಳ್ಬೇಕು ಹಾಕಬೇಕು. ಪೂರಿ ಚೆನ್ನಾಗಿ ಎಣ್ಣೆ ಕಾದಿದೆ ಆಲ್ರೆಡಿ, ಸುಮಾರು ಪೂರಿಗಳು ಹಾಕಿರೋದಕ್ಕೆ ಕಲರ್ ಚೇಂಜ್ ಆಗ್ಬೇಡ. ನಮ್ಮ ಪೂರಿ ರೆಡಿ ಆಯ್ತು. ಆಲೂಗಡ್ಡೆ ಸಾಗುನು ಕೂಡ ರೆಡಿ ಇದೆ. ಇದಕ್ಕೆ ಬಿಸಿ ಬಿಸಿ ಪೂರಿ. ಓಕೆ ಫ್ರೆಂಡ್ಸ್, ಹೀಗೆ ಅಮ್ಮ ಮನೇಲಿ ಇದ್ರಂತೂ ಅಪ್ಪ ಅಮ್ಮ ಮನೇಲಿ ನಾವು ಎಷ್ಟು ಮಾತಾಡ್ತಾ ಇರ್ತೀವಿ ಅಂತಂದರೆ ಈಗ ಟೈಮ್ ಆಗತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ. ನಮ್ಮ ಒಂದು ಪೂರಿ ಸಾಗು ಕೂಡ ರೆಡಿ ಆಯಿತು, ತಿಂಡಿ ಎಲ್ಲ ತಿಂದು ಮುಗಿಸಿ ಈಗ ಅಮ್ಮಂಗೆ ಬಟ್ಟೆ ಎಲ್ಲ ತೆಗೆದು ಕೊಡ್ತಾ ಇದ್ದೀನಿ ಒಣಗಾಕೋದಕ್ಕೆ. ಅಂದರೆ ಮೇಲ್ ಟೆರೆಸಲ್ಲಿ ಒಣಗಾಕೋಣ ಅಂದ್ಕೊಂಡ್ವಿ, ಮಳೆ ಬರುತ್ತಲ್ವಾ, ಯಾವಾಗ ಬರುತ್ತೋ ಯಾವಾಗ ನಿಲ್ಲತ್ತೋ ಗೊತ್ತಾಗೋದಿಲ್ಲ. ಅದಕ್ಕೆ ಇಲ್ಲೇ ಅಡುಗೆ ಮನೆ ಹತ್ರ ಇರುವಂಥ ಒಂದು ಬಾಲ್ಕನಿಯಲ್ಲಿ ಒಣಗಾಕ್ತಾ ಇದ್ದೀವಿ.
ಓಕೆ ಆಯ್ತು, ಬೆಳಿಗ್ಗೆ ತಿಂಡಿ ತಿಂದು ಇವಾಗ ಅಮ್ಮನ್ಗೆ ಬಟ್ಟೆ ಎಲ್ಲ ಎತ್ಕೊಡ್ತಾ ಇದೀನಿ. ಅಂದ್ರೆ ಮಳೆ ಅಲ್ವಾ, ಮೇಲ್ ಟೆರೆಸ್ ಅಲ್ಲಿ ಹೊಂಗಾಕೋದಕ್ಕೆ ಭಯ. ಈ ಮಳೆಯಲ್ಲಿ ಎಲ್ಲಿ ಮಳೆ ಬಂದ್ರೆ ಬೇಗ ಓಡೋಗಿ ಎದ್ಕೊಂಡ್ಬರ್ಬೇಕಂತ ಇಲ್ಲೇ ಅಡಿಗೆ ಮನೆ ಹತ್ರನೇ ಬಾಲ್ಕನಿ ಇದೆಯಲ್ಲ, ಅಲ್ಲೇ ಹಾಕೊಂತಾ ಇದೀವಿ. ಸಾಂಬಾರಿಗೆ ಅಮ್ಮ ಇಟ್ಟಿದ್ದಾರೆ ಕುಕ್ಕರು, ಅದು ಚುಸಾಪುಸ ಚುಸಾಪುಸ ಅಂತ ಸೌಂಡ್, ಇದು ಇದ್ರದೇ ಸೌಂಡು. ಹೊಡಿಯೋಣ ಬರ ಕುಕ್ಕರಿಗೆ, ಬಾಮ್ಮ ಹುಡಿ ಅಮ್ಮ, ಅಮ್ಮ ಕುಕ್ಕರಿಗೆ ಹೊಡಿತಾರಂದ್ರೆ ಬಾಮ್ಮ ಸೌಂಡ್ ಮಾಡ್ಬೇಡ ಅಂತ. ಕುಕ್ಕರ್ ಸ್ವಲ್ಪ ಸೌಂಡ್ ಮುಟ್ಟಿಟ್ಕೊಂಡ್ರೆ ಸೌಂಡ್ ಇಲ್ಲ. ಆಯ್ತು, ಈಗ ಎಷ್ಟು ಸೌಂಡ್ ಮಾಡೋದೆ ಮಾತಾಡ್ಬೇಕಾದ್ರೆ. ಇನ್ನು ಸ್ನಾನ ಬೇರೆ ಆಗಿಲ್ಲ, ಇವತ್ತು ಸ್ನಾನ ಆಗ್ಬೇಕು. ಯಾವಾಗ್ಲೂ ಅಮ್ಮ ಮನೆಯಲ್ಲಿ ತಿಂಡಿ ತಿಂಡಿ ಮೇಲೆ ಸ್ನಾನ ಮಾಡೋದು ನಾವು. ತಿಂಡಿ ಎಲ್ಲ ಆಯ್ತು, ಇವಾಗ ಸ್ನಾನ ಮಾಡೋಣ ಅಂತ. ನೀವು ಆಟ ಆಡ್ತಾ ಇದ್ದಾವೆ ಮಕ್ಕಳು ಫುಲ್ಲು, ಸ್ನಾನ ಮಾಡಿ. ಇನ್ನು ಎಷ್ಟು ಅಮ್ಮಂಗೆ ಪಾಪ ಕೆಲಸ ಜಾಸ್ತಿ. ಒಬ್ಬರು ಕುಡಿಯವ, ನಾನು ಅಡುಗೆ ಮಾಡ್ಕೋತೀನಿ. ಏನಮ್ಮ ಏನಮ್ಮ, ಅಮ್ಮ ಇವತ್ತು ರವೆ ಉಂಡೆ ಮಾಡ್ತೀನಿ ಅಂತ ಹೇಳಿದ್ರಾ, ಅದಕ್ಕೆ ಕೊಬ್ಬರಿ ತುರಿತಾ ಇದೀನಿ. ನಿಮಗೆ ಎಷ್ಟು ತುರಿದ್ರು ಕೊಬ್ಬರಿನೇ ಬರ್ದಲ್ಲ, ಇಷ್ಟು ಇಷ್ಟು ಕನ್ಸಲ್ಯ ಕೇಳಿಸ್ಕೊಂಡ್ರ. ಅಮ್ಮ ಏನ್ ಹೇಳ್ತಿದಾರೆ ಅಂತ, ಅಮ್ಮ ಅಂದ್ರೆ ಅವರಿಗೆ ಬೇಗ ತುರಿಬಿಡ್ತಾರೆ, ಅವ್ರಿಗೆ ಏನ್ ಅಭ್ಯಾಸ ಇದೆ ತುರಿಯಕ್ಕೆ ಬರ್ತಾವಲ್ಲ. ಏನ್ ಮಾಡಕ್ಕೂ ಬಿಡಲ್ಲ, ನಿನ್ ಬರಲ್ಲ ಬಿಡು, ನಾನೇ ಮಾಡ್ತೀನಿ, ಬರಲ್ಲ ಬಿಡು, ನಾನೇ ಮಾಡ್ತೀನಿ. ನಾವೇನ್ ಮಾಡೋದು, ನಾನು ಮಾಡ್ತೀನಿ ಅಲ್ಲಿ ಬರು ಸ್ವಲ್ಪ ಹೊತ್ತಾದ್ರೂ ತುರಿಯೋದಿಕ್ಕೆ ಟ್ರೈ ಮಾಡ್ತೀನಿ ಅಲ್ವಾ. ನೀನ್ ಎಲ್ಲ ಹೇಳಿದ್ರು, ಹೇಳದ್ನಲ್ಲ ಇವನು ಹಸು ಕಾಯೋದಿಕ್ಕೆ ಎಮ್ಮೆ ಕಾಯೋದಿಕ್ಕೆ ಕರೆಕ್ಟ್ ಅಂತ ನೋಡಿ. ನನ್ ಮಗ ಹಸು ಮತ್ತೆ ಯಜಮಾನ ಹುಡುಗ, ಸರಿ ಹುಡುಗಿ ಅಮ್ಮದು ಹುಡುಗ ಅದು ಟೋಪಿ ಹಾಕೊಂಡಿರೋದು ಬಿಸಿಲಿಗೆ ತಲೆ ಸುಡುತ್ತಲ್ಲ ಅದಕ್ಕೋಸ್ಕರ. ನನ್ ಮಗ ಬರ್ಕೊಂಡ್ಬಂದಿರೋದು ಅಮ್ಮ, ನಾನೇ ಕೊಬ್ಬರಿ ತುರಿತೀನಿ ಅಂತಿದ್ದಾರೆ. ಮಳೆ ಶುರು ಆಯ್ತು ಪಾಪ, ಬಟ್ಟೆ ಎಲ್ಲ ಒಣಗಾಕಿದ್ರು ಮತ್ತೆ ಫುಲ್ಲು ಮಳೆ ಮಳೆ ಶುರು ಮತ್ತೆ ಮಳೆ ಶುರು ಆಯ್ತು. ಅಯ್ಯೋ ಬಟ್ಟೆ ಒಣಗಾಕದು ತೆಗಿತ, ಬಟ್ಟೆ ಒಣಗ್ಸಕಂತೂ ಬಹಳ ಕಷ್ಟ ಆಗ್ಬಿಟ್ಟಿದೆ. ಸ್ನಾನ ಮಾಡಿ ರೆಡಿ ಆಗಿದ್ದಾರೆ ಊಟಕ್ಕೆ, ಇವಾಗ ಊಟ ಕೂರ್ತಾ ಇದೀವಿ. ಊಟಕ್ಕೆ ಫುಲ್ ಹಪ್ಪಳ ಜೊತೆಗೆ ಮುದ್ದೆ, ಬಿಸಿ ಬಿಸಿ ಮುದ್ದೆ, ನಮ್ಗೆ ಇಷ್ಟ ಆಗೋ ಮುದ್ದೆ, ಹಾಗೆ ಬೇಳೆ ಸಾಂಬಾರ್. ಇವತ್ತು ಬೀನ್ಸು ಬೇಳೆ ಹಾಕಿ ಸಾರ್, ಅಮ್ಮ ಮಾಡೋ ಬೇಳೆ ಸಾರ್ ಮಾತ್ರ ನಮ್ಗೆ ತುಂಬಾ ಇಷ್ಟ. ಜಾಸ್ತಿ ಮಿಕ್ಸ್ ವೆಜಿಟೇಬಲ್ಸ್, ಬೇಳೆ ಸಾಂಬಾರ್, ಅನ್ನ ಎಲ್ಲ ರೆಡಿ. ಬನ್ನಿ ಇವಾಗ ಊಟ ಕೂರೋಣ. ಓಕೆ ಆಯ್ತು ಫ್ರೆಂಡ್ಸ್, ಇವಾಗ ಸಂಜೆ ಆಯ್ತು. ಸಂಜೆ ಅನ್ನೋದೇನು, ರಾತ್ರಿನೇ ಆಯ್ತಾ ಬಂತು, ಒಂದು 7 ಗಂಟೆ ಆಗಿದೆ. ಮಧ್ಯಾಹ್ನನೇ ಬೇಳೆ ಸಾರು ಎಲ್ಲ ಮಾಡಿದ್ದೆ, ಅದೇ ಇದೆ ಅಲ್ಲ, ಇನ್ನೇನು ಅಡುಗೆ ಏನು ಮಾಡೋಂಗಿಲ್ಲ. ಅದಕ್ಕೆ ಅನ್ನ ಏನಾದರೂ ಮಾಡಿಕೊಂಡ್ರೆ ಮುಗೀತು. ಅಮ್ಮ ಎಲ್ಲ ಪೂಜೆಗೆ ರೆಡಿ ಮಾಡ್ತಿದ್ದಾರೆ, ಇವತ್ತು ಸ್ವಲ್ಪ ಲೇಟ್ ಆಯಿತು ಪೂಜೆ ಮಾಡೋದಕ್ಕೆ, ರೆಡಿ ಮಾಡ್ತಿದ್ದಾರೆ. ನಾನು ಹೊರಡೋದು ಯಾವಾಗ ಏನು ಅನ್ನೋದು ಇನ್ನೂ ಡಿಸೈಡೇ ಆಗಿಲ್ಲ. ಆಗಲೇ ನಮ್ಮಮ್ಮ ಬಂದಿದ್ದಾರೆ, ಇನ್ನು ಹೊರಡೋದು ಇಪ್ಪ ಮದ್ವೆಗೆ ಎಷ್ಟು ವರ್ಷ ಆಗಿದೆ ಗೊತ್ತಾ. ನಾವು ನೀವು ಇಷ್ಟು ದೊಡ್ಡ ಮಕ್ಕಳಿದ್ದಾರೆ ನೋಡಿ, ತೋರ್ಸಮ್ಮ ಅವ್ರಿಗೆ ಅಷ್ಟಕ್ಕೆ ಬೇಜಾರಾಗೋಗಿದೆ. ನನ್ನ ಮಗಳು ಆಗ್ಲೇ ಹೊರಡ್ತೀನಿ ಅಂತಿದ್ದಾಳಲ್ಲ ಅಂತ, ನಾನು ಇನ್ನೂ ಹೊರಡ್ತೀನಿ ಅಂತ ಹೇಳಿದ್ದೀನಿ, ಯಾವಾಗ ಅಂತ ಹೇಳಿಲ್ಲ ಅಷ್ಟೇ. ಈಗ ಪೂಜೆ ಮಾಡ್ತಿದ್ದಾರೆ, ಕ್ಯೂಟ್ ಕ್ಯೂಟ್ ಆಗಿ ಕಾಣಿಸ್ತಾರೆ ಅಮ್ಮ. ರವೆ ಉಂಡೆಗೆಲ್ಲ ಕೊಬ್ಬರಿ ಎಲ್ಲ ತುರಿದು ನಾನಂತೂ ಇಟ್ಟೆಪ್ಪ, ನಾನೇ ತುರಿದೆ ನಿಜವಾಗ್ಲೂ ಕೊಬ್ಬರಿನ. ಆಯ್ತು ನಾನೇ ತುರಿದ್ಬಿಟ್ಟಿಟ್ಟೆ ನೋಡಿ, ಚೆನ್ನಾಗಿ ತುರ್ದೆ, ಸ್ವಲ್ಪನೇ ತುರಿದೆ, ನನಗೆ ಆಗಲಿಲ್ಲ. ಆಮೇಲೆ ಅಮ್ಮನೇ ತುರ್ಕೊಂಡ್ರು. ಆಯ್ತು ಇನ್ನು ಟೀ ಆಗಿಲ್ಲ, ನಮ್ಮ ಪೂಜೆ ಮಾಡಬೇಕು, ಅದಕ್ಕೆ ಕಾಯ್ತಾ ಇದ್ದೀನಿ. ಅಮ್ಮನ ಜೊತೆ ಕುಡಿದು ಕುಡಿದು ಅಭ್ಯಾಸಕ್ಕೆ ಕೂತ್ಕೊಂಡು, ಅವ್ರ ಜೊತೆ ಟೀ ಕುಡಿಯೋದಾಗಲಿ ಕಾಫಿ ಕುಡಿಯೋದಾಗಲಿ ಏನೇ ಆದರೂ ಅದೇ ಅಭ್ಯಾಸಕ್ಕೆ ಇವಾಗ ನನಗೂ ಹೋಗಬೇಕು ಅಂದ್ರೂ ಸ್ವಲ್ಪ ಬೇಜಾರಾಗ್ತಾ ಇದೆ, ಹೋಗ್ಬೇಕಲ್ಲ ಅಂತ. ಆದರೂ ಏನು ಮಾಡೋದು, ಹೋಗಲೇಬೇಕಲ್ಲ. ಇವಾಗ ಸ್ವಲ್ಪ ಟೀ ಮಾಡಿಬಿಡ್ತೀನಿ, ಟೀ ಮಾಡ್ಕೊಂಡು ಕುಡಿಯೋಣ.
ಅಂದ್ರೆ ನಮ್ಗೆ ಯಾವಾಗ್ಲೂ ಪೂಜೆ ಆದ್ಮೇಲೆ ನಮ್ಮ ಅಮ್ಮನೆ ಬಂದು ಅರ್ಶಿನ ಕುಂಕುಮ ಏನಿದ್ರು ನಾವ್ ಎಲ್ಲಿರ್ತೀವಿ ಅಲ್ಲೆಲ್ಲ ಹುಡಿಕೊಂಬಂದು ಈಗ್ಲೂ ಚಿಕ್ಕ ಮಕ್ಳಿಗೆ ಹೆಂಗೆ ಇಟ್ಟು ಮುದ್ದಾಡ್ತಾರೋ ಹಂಗೆ ಮಾಡ್ತಾರೆ ನಮ್ಮ ಅಮ್ಮ ಮಾತ್ರ ಕ್ಯೂಟ್ ಮಮ್ಮ ಆಯ್ತು. ಟೀ ಮಾಡ್ದೆ ಈಗ ನಾನು, ಟೀ ಆಯ್ತು ಅಂದ್ರೆ ಸ್ವಲ್ಪ ಕುದಿದಾಗ ನಮ್ಮ ಅಮ್ಮಗೆ ಚೆನ್ನಾಗಿ ಟೀ ಕುದಿಬೇಕು. ಅದು ಏನಿದೆ ಟೀ ಟೀ ಸೊಪ್ಪು ಚೆನ್ನಾಗಿ ಕುದ್ದು ಬೆಂದಿರ್ಬೇಕು. ಕುದಿಯೋದಕ್ಕಿನ ಅಂದ್ರೆ ಚೆನ್ನಾಗಿ ಬೆಂದಿರ್ಬೇಕು ಟೀ ಸೊಪ್ಪು, ಅಂದ್ರೆ ಟೀ ಪುಡಿ ಹಾಕ್ತಿವಲ್ಲ ಅದು ಚೆನ್ನಾಗಿ ಬೆಂದಿರ್ಬೇಕು, ಹಾಗಿದ್ರೆ ಟೇಸ್ಟ್ ಅಂತ ನಮ್ಮ ಅಮ್ಮ ಹೇಳ್ತಾರೆ. ಹಾಗೆ ಸ್ವಲ್ಪ ತಿನ್ನೋದಕ್ಕೆ ಟೀ ಜೊತೆ ಕಾರ್ನ್ಸ್ ಅಂದ್ರೆ ಖಾರದ್ದು ಕಾರ್ನ್ಫ್ಲೆಕ್ಸ್ ತಗೊಂಡಿದೀವಿ. ಏನೋ ತಿಂತಾಳ್ಬೇಕು ಅನ್ಸಾರ, ಅದಕ್ಕೆ ಚಳಿ ಅಲ್ವಾ. ಏನಾದ್ರು ಸಂಜೆ ಹೊತ್ತು ಬರೀ ಟೀ ಕಾಫಿ ಕುಡಿಯೋಕಂದ್ರೆ ಬೋರಿಂಗು, ಅದಕ್ಕೆ ಟೀ ಆಯ್ತು ಕುಡಿತಾರೆ. ಆಯ್ತು ಅಮ್ಮಂದು ಪೂಜೆನು ಆಯ್ತು, ನಮ್ದು ಟೀ ಆಯ್ತು, ಎಲ್ಲ ಆಯ್ತು. ಎಲ್ಲ ಇಟ್ಕೊಂಡು ಕೂತಿದೀವಿ. ಈಗ ಏನಿದ್ರು ವ್ಲಾಗ್ನ ಎಂಡ್ ಮಾಡೋದು ಅಷ್ಟೇ. ನಿಮ್ಮೆಲ್ಲರಿಗೂ ವ್ಲಾಗ್ ಇಷ್ಟ ಆಗಿದೆ ಅನ್ಕೊಂತೀನಿ ಫ್ರೆಂಡ್ಸ್. ಒಂದು ಸಿಂಪಲ್ ವ್ಲಾಗ್ ಅಂತಾನೆ ಹೇಳ್ತಿರ್ತೀನಿ ಯಾವಾಗ್ಲೂ. ಇವತ್ತಿನ ವ್ಲಾಗ್ ಇಷ್ಟೇ, ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂತೀನಿ. ಬೈ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ. ನನ್ನ ಮೊಮ್ಮಗನ ಹಿಡ್ಸಾಡ್ಸ್ಬಿಟ್ಟ ಕೈಯ್ಯ.